ಇಂಥದ್ದೆಲ್ಲ ನೀವು ಮಾಡ್ಬೇಕು ನೋಡ್ರಿ ಅಂತ ಕೇಳ್ತಾ ಇಲ್ಲ. ಯುವಕರು ಬಂದು ಸರ್ ಎಷ್ಟು ಕೊಡ್ತೀರಿ ಸರ್, ಒಂದು 10,000 ಕೊಟ್ಟೋಗಿ ಸರ್, ಒಂದು ಪಾರ್ಟಿ ಮಾಡ್ಕೊಂತೀವಿ ಆಮೇಲೆ ನಿಮ್ ಪ್ರಕಾರ ಪ್ರಚಾರ ಮಾಡ್ತೀವಿ ಊರಾಗ ಅಂತ ಅಂದ್ರ ಯುವಕರಿಗೆ ಬುದ್ಧಿ ಎಲ್ಲ ಬುದ್ಧಿ ವಿವೇಕನೇ ಕಳ್ಕೊಂಡ್ಬಿಟ್ಟಿದ್ದಾವು. ನಾಗರಾಜ್ ಕಲ್ಕುಟಗರ್ ಅಂತ ಹೇಳಿ ಎಂಎಲ್ಎ ಎಲೆಕ್ಷನ್ ಅಲ್ಲಿ ಬೀದಿ ಬೀದಿಯಲ್ಲಿ ಮತ್ತು ಊರೂರಿಗೆ ಹೋಗಿ ಪ್ರಚಾರ ಮಾಡಿದ್ದೆ. ಹೌದು, ಸೈಕಲ್ ತಗೊಂಡು ಮತ್ತು ನೀವೊಬ್ಬರೇ ಪ್ರಚಾರ ಮಾಡಿರುವಂತದ್ದು. ಸರ್, ಯಾಕೆ ತಮ್ಗೆ ಯಾಕೆ ಬಂತು ನಾನು ರಾಜಕೀಯ ತಿಳಿಬೇಕು ಅಂತ ಹೇಳಿ? ನನ್ಗ ಈ ವ್ಯವಸ್ಥೆ ನೋಡಿ ಬಹಳ ಅತಿ ಭ್ರಷ್ಟ ಆಗೋಗಿದೆ. ಒಂದು ಮತ್ತೆ ಯಾರನ್ನ ಜನಪ್ರತಿನಿಧಿಯಾಗಿ ಆಯ್ಕೆ ಮಾಡಿಸ್ತಾರೆ, ಜನಪದ ಕಾಳಜಿ ಅಷ್ಟೊಂದು ಇರೋದಿಲ್ಲ. ಇವತ್ತು ರಾಜಕೀಯ ಅನ್ನೋದು ಒಂದು ದಂಧೆ ಮಾಡ್ಕೊಂಡ್ ಬಿಡ್ತಾರೆ, ದುಡ್ಡು ಹಾಕಿ ದುಡ್ಡು ತೆಗೆದು ಅಂತೇಳಿ ಆ ಸೇವಾ ಮನೋಭಾವ ಹೋಗಿದೆ ಅಲ್ಲಿ. ಒಂದು ಆಮೇಲೆ ಇವತ್ತು ಯಾವ್ದೇ ಒಂದು ಇಲಾಖೆಗೆ ಹೋಗ್ಬಿಟ್ರು ಎಲ್ಲಿ ನೋಡಿದ್ರು ಭ್ರಷ್ಟಾಚಾರ, ಲಂಚ ಇಲ್ದೆ ಕೆಲ್ಸ ಆಗೋದಿಲ್ಲ, ಮತ್ತೆ ಟೈಮಿಗೆ ಸರಿ ಕೆಲ್ಸ ಆಗೋದಿಲ್ಲ. ಅವನ್ನೆಲ್ಲ ನೋಡ್ಕೊಂಡು ಸರಿ ದಾರಿಲಿ ತರೋ ಕೆಲ್ಸ ಸರ್ಕಾರದ್ದು, ಬಟ್ ಅವರು ಆ ಕೆಲ್ಸ ಸೀರಿಯಸ್ ಆಗಿ ಮಾಡ್ತಾ ಇಲ್ಲ. ಸೊ ದಟ್ಸ್ ಒನ್ ಥಿಂಗ್. ಮತ್ತೆ ಯಾವ್ದೇ ಆದ್ರೆ ನಾವು ನೋಡ್ತೀವಿ ಈಗ ಲೋಕಾಯುಕ್ತದಲ್ಲೂ ಕೂಡ ರೇಡ್ ಆಗಿದ್ ನೋಡ್ತೀವಿ, ದುಡ್ಡು ಸಿಗುತ್ತೆ, ಕೆಜಿ ಗಟ್ಟಲೆ ಬಂಗಾರ ಸಿಗ್ತದೆ, ಎಲ್ಲ ಸಿಗ್ತದೆ. ಅದೊಂದು ಟೈಮ್ ಲಿಮಿಟ್ ಅಲ್ಲಿ ಅವ್ರಿಗೆ ಪನಿಷ್ಮೆಂಟು ಆಗೋದಿಲ್ಲ. ಹೌದಾ, ಮೊನ್ನೆ ಒಂದು ನೋಡಿ ಶಾಕ್ ಆಯ್ತು, ಅದು 2ನೇ ಬಾರಿ ಸಿಕ್ಕಿದ್ದಂತ ಅವ್ರು ಲೋಕಾಯುಕ್ತ ರೇಡ್ ನಾಗ ಅಲ್ಲ. ಮತ್ತೆ 1ನೇ ಬಾರಿ ಸಿಕ್ಕಾಗ ಅವ್ರಿಗೆ ಏನಾಯ್ತು, ಅದು ಏನ್ ಕೇಸ್ ಏನಾಯ್ತು, ಅದು ವಿಚಾರಣೆ ಆಯ್ತಾ ಏನು ಅಂದ್ರೆ ನೀವು ಹಿಡಿದು ಹಾಕಿದವ್ರನ್ನ ನೀವು ಹಂಗೆ ಬಿಟ್ಟು ಬಿಡ್ತೀರಿ ಅನ್ನಂಗಾಯ್ತು. ಮತ್ತೆ ಇದು ನೀವು ಎಲ್ಲ ಬರೀ ಅಧಿಕಾರಿಗಳದ, ಅದು ಲೆವೆಲ್ ಇದು ಸೆಕೆಂಡ್ ಗ್ರೇಡ್, IAS ಲೆವೆಲ್ ಅವ್ರದ್ದು ಯಾರ್ದು ರೇಡ್ ಗಳಾಗ್ತಾ ಇಲ್ಲ, ರಾಜಕೀಯ MLA ಆಗ್ತಾ ಇಲ್ಲ, ಮಿನಿಸ್ಟರ್ ಆಗ್ತಾ ಇಲ್ಲ, ಮುಖ್ಯಮಂತ್ರಿ ಆಗ್ತಾ ಇಲ್ಲ, ಎಲ್ಲರೂ ಇದಾರೆ. ಅದ್ರ ಜೊತೆಗೆ ಕಾಂಟ್ರಾಕ್ಟರ್ಗಳು ಎಲ್ಲಾ ಸರಿ ಒಂದು ನೆಕ್ಸಸ್ ಇದೆ, ಇದು ಎಲ್ಲಾ ಸೇರಿ ನಮ್ಮ ಖಜಾನೆ ತೆರಿಗೆನ ಕೊಳ್ಳೆ ಹೊಡಿತಾ ಇದಾರೆ ಇವರು. ಇದು ಇಷ್ಟು ನಡೀತಾ ಇದೆ. ಇದೆಲ್ಲ ಸರಿ ದಾರಿಗೆ ಹೋಗ್ಬೇಕು ಅಂದ್ರೆ ಎರಡು ಕೆಲಸ ಆಗ್ಬೇಕು. ಒಂದು ಪ್ರಾಮಾಣಿಕ ಜನಪರಕ್ಕಾಗಿ ಇರ್ತಕ್ಕಂಥರು ವಿದ್ಯಾವಂತರು ಯುವಕರು ಮುಂದೆ ಬಂದು ಚುನಾವಣೆ ಇರ್ಬೇಕು. ಎರಡನೇದು ಜನನು ಕೂಡ ಪ್ರಾಮಾಣಿಕವಾಗಿ ಓಟ್ ಹಾಕ್ಬೇಕು. ನಾನು ಚುನಾವಣೆ ನಿಂತಾಗ ಹೋದಾಗ ಜನ ತಮ್ಮ ಊರಾಗ ಏನ್ ಸಮಸ್ಯೆ ಅವ ಇಂಥದ್ದೆಲ್ಲ ನೀವು ಮಾಡ್ಬೇಕು ನೋಡ್ರಿ ಅಂತ ಕೇಳ್ತಾ ಇಲ್ಲ. ಯುವಕರು ಬಂದು ಸರ್ ಎಷ್ಟು ಕೊಡ್ತೀರಿ ಸರ್, ಒಂದು 10,000 ಕೊಟ್ಟೋಗಿ ಸರ್, ಒಂದು ಪಾರ್ಟಿ ಮಾಡ್ಕೊಂತೀವಿ ಆಮೇಲೆ ನಿಮ್ ಪ್ರಕಾರ ಪ್ರಚಾರ ಮಾಡ್ತೀವಿ ಊರಾಗ ಅಂತ ಅಂದ್ರ ಯುವಕರಿಗೆ ಬುದ್ಧಿ ಎಲ್ಲ ಬುದ್ಧಿ ವಿವೇಕನೇ ಕಳ್ಕೊಂಡ್ಬಿಟ್ಟಿದ್ದಾವು. ಮತ್ತೆ ಇವನ್ ಕೆಲವು ಸೀನಿಯರ್ಸ್ ಕೂಡ ಇಲ್ಲಪ್ಪ ದುಡ್ಡು ಖರ್ಚು ಮಾಡ್ಬೇಕು, ಹೆಣ ಹಂಚ್ಬೇಕು, ಹೆಂಡ ಹಂಚ್ಬೇಕು, ಇದೆಲ್ಲ ನೀ ಮಾಡೋದ್ ರಾಜಕೀಯ ಅಂತ. ನಾನ್ ಮಾಡೋದ್ ಒಳ್ಳೇದ ಒಳ್ಳೇದೌದು, ಆದ್ರೆ ಹಿಂಗಲ್ಲ ಮಾಡೋದು, ಇದ್ ಮಾಡ್ಲೇಬೇಕು ಅಂತಾರೆ. ಅಂದ್ರೆ ಆ ಮಟ್ಟಕ್ಕೆ ಹೋಗಿದೆ ಅಂದ್ರೆ ನಾವ್ ಒಳ್ಳೇದನ್ನ ಹೇಳಕ್ ಹೋದ್ರೆ ಇದಲ್ಲಪ್ಪ ಅಂತ ಅವ್ರೇ ಜಾಸ್ತಿ ಆಗಿದಾರಲ್ಲ, ಹಿಂಗ ಅದೇ ಸತ್ಯ ಅಂತ ತಕೊಂಡ್ಬಿಡ್ತಾರೆ ಜನ. ಸೊ ಹಾಗಾಗಿ ವ್ಯವಸ್ಥೆ ಭ್ರಷ್ಟ ಆಗಿದೆ. ಇದಿಷ್ಟು ಭ್ರಷ್ಟಾಚಾರದ ಬಗ್ಗೆ, ಅದು ಬಿಟ್ರೆ ಇನ್ನು ಕೋಮುವಾದ ಮಿತಿ ಮೀರ್ತವೆ. ರಾಜಕೀಯ ಪಕ್ಷಗಳು ಅಧಿಕಾರದಲ್ಲಿರೋರು ಜಾತಿ ಧರ್ಮ ದೇಶದಲ್ಲಿ ಸಮಾಜ ಉಡಿಯೋ ಕೆಲಸ ಮಾಡಬಾರ್ದು. ಅದನ್ನ ಅವ್ಯಾಹತವಾಗಿ ಮಾಡ್ಕೊಂಡು ಹೋಗ್ತಾ ಇದ್ರೆ ಚುನಾವಣಾ ಆಯೋಗ ಕೂಡ ಏನು ಕ್ರಮಗಳನ್ನು ತಗೋತಾ ಇಲ್ಲ, ಭಾರಿ ದುರಂತ. ಮತ್ತೆ ನ್ಯಾಯಾಲಯಗಳು ಕೂಡ ಸೈಲೆಂಟ್ ಆಗಿಬಿಟ್ಟಿದ್ದಾವೆ. ಸೊ ಒಟ್ನಲ್ಲಿ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಎಲ್ಲವೂ ಕೂಡ ಯಾವ ರೀತಿ ನಡಿಬೇಕೋ ಅದು ನಡೀತಾ ಇಲ್ಲ ಅಷ್ಟೇ. ಅದೇ ನಮ್ಮ ವ್ಯವಸ್ಥೆ. ಇದೆಲ್ಲವೂ ಕೂಡ ನಮ್ಮ ಪ್ರಜಾಪ್ರಭುತ್ವ ಅನುಕ. ಇದು ನಾವು ಪ್ರಜಾಪ್ರಭುತ್ವದಲ್ಲಿ ನಾವು ಪ್ರಜೆಗಳೇ ಲಿಬರಲ್ಗಳಾಗಿರ್ಬೇಕು. ಬಟ್ ಅನಿವಾರ್ಯ ಇವತ್ತು ಈ ಭ್ರಷ್ಟರ ದುಷ್ಟರ ಆಡಳಿತದಲ್ಲಿ ನಾವು ಗುಲಾಮರಂತೆ ಕೂಡ ಬದುಕ್ತಾ ಇದ್ವಿ. ನೋಡಕ್ಕೇನೋ ಎಲ್ಲರೂ ಒಳ್ಳೆ ಕೆಲಸ ಮಾಡ್ಕೊಂಡು ಸಂಬಳ ತಂದು ಎಂಜಾಯ್ ಮಾಡ್ಕೊಂಡು ಇದೀಗ ನಿಜ ಒಕ್ಕಣ. ಬಟ್ ವೆನ್ ಇಟ್ ಕಮ್ಸ್ ಟು ಸಿಸ್ಟಮ್, ಇಟ್ಸ್ ಏನು ಕರಪ್ಟ್ ಸಿಸ್ಟಮ್. ಇದ್ರಲ್ಲಿ ನಾವು ಗುಲಾಮರಂತಾನೆ ಬದುಕ್ತಾ ಇದ್ವಿ, ಬಿಟ್ರೆ ಬೇರೆ ಏನಿಲ್ಲ. ಅದು ಬಡವ್ರು ಇರ್ಬೋದು, ಮಧ್ಯಮದವ್ರು ಇರ್ಬೋದು, ಶ್ರೀಮಂತರು ಇರ್ಬೋದು, ಯಾರೇ ಇರ್ಬೋದು, ಎಲ್ರು ಕೂಡ ಈ ರಾಜಕೀಯ ಒಂದು ಭ್ರಷ್ಟದಷ್ಟ ರಾಜಕೀಯ ಎದುರ್ಕೊಂಡು ಮತ್ತ ಅಧಿಕಾರಿಗಳ ದಬ್ಬಾಳಿಕೆ ಎದುರ್ಕೊಂಡು ನಾವು ಗುಲಾಮರಂತೆ ಬದುಕ್ತಾ ಇದ್ವಿ. ನಮ್ಮ ಈ ಜನರನ್ನ ಗುಲಾಮರಿಂದ ಹೊರಗೆ ತರ್ಬೇಕು, ಮತ್ತೆ ಅದಕ್ಕಾಗಿ ದೊಡ್ಡ ಪ್ರಯತ್ನಗಳು ನಡೀಬೇಕು. ಆ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನಗಳು ಅದು ರಾಜಕೀಯವಾಗಿ ಆಗ್ಬೇಕು. ಆ ನಿಟ್ಟಿನಲ್ಲಿ ನಾಗರಾಜ್ ಅವರು ಈಗ MLA ಎಲೆಕ್ಷನ್ ಗೆ ನಿಂತ್ಕೊಂಡ್ಬಿಟ್ಟು ಹೇಗ್ ಸರ್ ಬದಲಾವಣೆ ಬರಕ್ ಹೇಗ್ ಸಾಧ್ಯ, ಒಬ್ಬ ಸಾಮಾನ್ಯ ವ್ಯಕ್ತಿಯಿಂದ ಸಾಧ್ಯನಾ ಇದು? ಸಾಧ್ಯ ಇದೆ, ಇಲ್ಲ ಅಂತ ನಾ ಹೇಳುದಿಲ್ಲ.
ಬಟ್ ಒಂದ್ ಕಡೆ ಅವರು ಅಧಿಕಾರ ಬಲ, ಹಣ ಬಲ, ತೋಳ್ ಬಲ, ಜಾತಿ ಧರ್ಮದಿಂದ ಜನಬಲದೊಂದಿಗೆ ಅವರು ಒಂದ್ ತಂದೆ ಆದೊಂದು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಸೊ ಈಗ ಅದನ್ನ ಕ್ರ್ಯಾಕ್ ಮಾಡಿ ಒಬ್ಬ ಸಾಮಾನ್ಯ ವ್ಯಕ್ತಿಗಳು ಮುಂದೆ ಹೋಗ್ಬೇಕಂದ್ರೆ ಅವ್ರಿಗೂ ಕೂಡ ಪ್ರಯತ್ನಗಳು ಮಾಡ್ಬೇಕು. ಆಮೇಲೆ ಜನ ಬೆಂಬಲ ಬೇಕು. ಅವ್ರ ಹತ್ರ ಸಾಮಾನ್ಯದಿಂದ ಹಣ ಇರೋದಿಲ್ಲ. ಸೊ ಎಷ್ಟಾಗುತ್ತೋ ಅಷ್ಟು ಅವ್ರ ಸ್ವಂತ ಖರ್ಚು ಮಾಡಿದ್ರೆ ಬಾಕಿ ಜನ ಯಾರು ಸಮಾಜದಲ್ಲಿ ಒಳ್ಳೇದನ್ನ ಬಯಸ್ತಕ್ಕಂಥವ್ರು ಮುಂದೆ ಬಂದು ಸಹಾಯ ಮಾಡ್ಬೇಕು. ಆಗ ಏನಾಗ್ತದೆ, ಒಂದು ಬದಲಾವಣೆ ಆಗ್ತದೆ. ಯಾಕಂದ್ರೆ ನಾವು ಡೆಲ್ಲಿನಲ್ಲಿ ಆಮಾದಿ ಮಾಡಿದಾಗ ನಾನು ಇದ್ದೆ ಅದ ಅಲ್ಲಿ ಆಯ್ತಲ್ಲ, ಎಲ್ಲ ಕಾಮನ್ ಸಿಂಪಲ್ ಆಗಿರೋರು ಕಾಮನ್ ಮ್ಯಾನೆ ನಿಂತು ಗೆದ್ದು ಬಂದಿರೋದು. ನಾನು ಕೂಡ ಒಂದು ಕಾನ್ಸ್ಟಿಟ್ಯೂನ್ಸಿ ಕ್ಯಾಂಪೇನ್ ಮ್ಯಾನೇಜರ್ ಆಗಿ ಕೆಲಸ ಮಾಡಿದ್ದೀನಿ. ಸೊ ಸಾಧ್ಯ ಇದೆ. ಅದು ಏನಂದ್ರೆ ಒಂದು ಮೂವ್ಮೆಂಟ್ ತರ ಆಗಿ ಜನ ಬದಲಾಗ್ಬೇಕು, ಜನರ ವಿಚಾರಗಳು ಬದಲಾಗ್ಬೇಕು. ಆ ನಿಟ್ಟಿನಲ್ಲಿ ನಾವು ದೊಡ್ಡ ಪ್ರಯತ್ನ ಮಾಡಿದ್ರೆ ಖಂಡಿತ ಆಗ್ತದೆ. ಜನನು ಒಳ್ಳೆಯವ್ರು ಇದ್ದಾರೆ, ಬದಲಾವಣೆ ಮಾಡ್ಬೇಕು ಅಂತ ಮನಸ್ಸು ಮಾಡಿದ್ರೆ ಮಾಡೇ ತೀರ್ತಾರೆ, ಅದರಲ್ಲಿ ಎರಡು ಮಾತಿಲ್ಲ. ಅದೆಲ್ಲ ಒಂದ್ ಕಡೆ ಅವರ ಒಂದು ಸಿಸ್ಟಮ್ ಅಲ್ಲಿ ಬಿದ್ದಿದ್ದಾರೆ ಅಷ್ಟೇ. ಹೊರಗ್ ತರೋ ಕೆಲಸದಲ್ಲಿ ನಾವು ಕೆಲಸಗಳನ್ನ ಮಾಡಬೇಕು. ಆ ನಿಟ್ಟಿನಲ್ಲಿ ಈಗ ಕೆಲಸ ಮಾಡ್ತಿದ್ದೀನಿ. ಈಗ ನಾನು ದೇಶಾದ್ಯಂತ ಮತದಾನ ಜಾಗೃತಿ ಬಗ್ಗೆನೆ ನಾನು ಮಾಡ್ತಾ ಇರೋದು. ಯಾಕಂದ್ರೆ ಮತ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಗಾಂಧಿ ಅಂಬೇಡ್ಕರ್ ಮಧ್ಯನೆ ಒಂದು ವಾದ ಆಗ್ತದೆ. ಗಾಂಧಿಯವರು ಇಲ್ಲ, ವಿದ್ಯಾವಂತರು ಸ್ವಲ್ಪ ತಿಳಿದವ್ರ ಮೇಲೆ ಮಾತ್ರ ಕೊಡೋಣ ಅಂತ, ಇಲ್ಲ ಇಲ್ಲ 18 ವರ್ಷ ಆದವ್ರು ಎಲ್ಲರೂ ಕೊಡೋಣ ಅಂತ ಅಂಬೇಡ್ಕರ್ ತಿಳುವಳಿಕೆ ಬಂದಿರುತ್ತೆ ಅಂತ. ಆ ತಿಳುವಳಿಕೆ ಬರಬೇಕು. ಒಂದು ಹಂತದಲ್ಲಿ ಯೋಚನೆ ಮಾಡಿದ್ರೆ ಗಾಂಧಿನೂ ಸರಿ, ಇನ್ನೊಂದು ರೀತಿಯಲ್ಲಿ ವಿಚಾರ ಮಾಡಿದ್ರೆ ಅಂಬೇಡ್ಕರ್ನು ಸರಿ. ಸೊ ಇಬ್ರು ವಾದ ಸರಿನೇ, ಅದು ಜನ ಅರ್ಥ ಮಾಡ್ಕೋಬೇಕು. ಈಗ ಪ್ರಜಾಪ್ರಭುತ್ವದ ಹಾರ್ಟ್ ಇದ್ದಂಗೆ ನೀವು ಅದನ್ನ ಮಾರ್ಕೊಂಡ್ಬಿಟ್ರೆ ನಿಮ್ಗೆ ಸ್ವಾತಂತ್ರ್ಯ, ಪ್ರಜಾಪ್ರಭುತ್ವ, ಸಮಾನತೆ ಎಲ್ಲವನ್ನೂ ನೀವು ಆ ಬಸ್ಟ್ರಿಗೆ ಮಾರ್ಕೊಂಡಂಗೆ. ಅದನ್ನ ನಾವು ಉಳಿಸ್ಕೋಬೇಕು ಅಂತಂದ್ರೆ ನಾವು ಪ್ರಾಮಾಣಿಕವಾಗಿ ಮತದಾನ ಮಾಡಲೇಬೇಕು. ನಮ್ಮ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ನಿಂತಿರುವೆ ಚುನಾವಣೆ ಪ್ರಕ್ರಿಯೆ ಮೇಲೆ. ನೀವು ಅದನ್ನೇ ಭ್ರಷ್ಟಗೊಳಿಸ್ಬಿಟ್ರೆ ಪ್ರಜಾಪ್ರಭುತ್ವ ಅದು ಸಮಾಧಿ ಮಾಡದಂಗೆ ಅಷ್ಟೇ. ಓಕೆ ಸರ್, ಓಕೆ ಓಕೆ ಸರ್. ಇನ್ನು ಈಗ ಈಗ ತಾವು ಮೂಲ ಎಲ್ಲಿ, ತಮ್ದು ಯಾವಲ್ಲಿ ಹುಟ್ಟಿರೋದು ತಾವು? ನಂದು ಸ್ವಂತ ಊರು ಚಿತ್ತರಿಗಿ ಅಂತ, ಮೀನ್ಗಡದ ಹತ್ರ ಮುಗುನ್ ತಾಲೂಕು. ಬಟ್ ನಮ್ಮ ಬಾಗಲಕೋಟಲ್ಲೂ ಸೆಟ್ಲ್ ಇದೆ, ಅಲ್ಲೂ ಮನೆ ಇದೆ. ಈಗ ಬಾಗಲಕೋಟೆಯಲ್ಲೇ ನಮ್ಮ ಸೆಂಟರ್. ಸೊ ನಾನು ಉದ್ಯೋಗ ಅಂತ ಹೇಳಿರೋದು ಬೆಂಗಳೂರಲ್ಲೇ. ಈಗ ಹೌದು ಕೆಲಸ ಎಲ್ಲ ಬೆಂಗಳೂರಲ್ಲೇ. ಓಕೆ ಓಕೆ. ಈಗ ಈ ಲೋಕಸಭೆ ಚುನಾವಣೆ ಮುಗಿಯೋವರೆಗೂ Mission 2024 ಬದಲಾವಣೆಗಾಗಿ ನನ್ನ ಮತ ಅಂತ ಒಂದು ನ್ಯಾಷನಲ್ ಲೆವೆಲ್ ಕ್ಯಾಂಪೇನ್ ಹಾಕೊಂಡು ಓಡಾಡ್ತಾ ಇದ್ದೀನಿ. ಸದ್ಯ ಈಗ ಬೆಂಗಳೂರಿಂದ ಹೊರಟು ಇವಾಗ ಮಧ್ಯಪ್ರದೇಶದಲ್ಲಿ ಭೋಪಾಲ್ ಅಲ್ಲಿ ಇದ್ದೆ. ಈಗ ಇಲ್ಲಿ ಚುನಾವಣೆ ನಡೀತಾ ಇದೆ, ಇಲ್ಲಿ ಒಂದ್ ದಿನ ಎರಡು ದಿನ ಈ ರಾಜ್ಯದಲ್ಲಿ ಈ ಕ್ಯಾಂಪೇನ್ ಇದೆ. ನೆಕ್ಸ್ಕೊಂಡು ಡೆಲ್ಲಿಗೆ ಹೋಗ್ತೀನಿ. ಡೆಲ್ಲಿಯಿಂದ ನ್ಯಾಷನಲ್ ಲೆವೆಲ್ ಕ್ಯಾಂಪೇನ್ ಸ್ಟಾರ್ಟ್ ಮಾಡ್ತೀವಿ. ಅದು ಡೆಲ್ಲಿಯಿಂದ ಸ್ಟಾರ್ಟ್ ಆಗಿ ರಾಜ್ಯದ 26 ಜಿಲ್ಲೆ ರಾಜ್ಯಗಳನ್ನು ಸುತ್ತಿ ಮತ್ತೆ ಬಂದು ಡೆಲ್ಲಿನಲ್ಲಿ ಅಂತ್ಯ ಆಗ್ತದೆ. ಅಂದ್ರೆ ರಾಜ್ಯದಿಂದ ರಾಜ್ಯಕ್ಕೆ ಆ ರಾಜ್ಯ ಕೇಂದ್ರಾಡಳಿತ ಪ್ರದೇಶ ಇರ್ತದ ಕ್ಯಾಪಿಟಲ್, ಅದರ ಮುಂದೆ ಹಾಯ್ದು ಅಲ್ಲಿ ಕ್ಯಾಂಪೇನ್ ಎರಡು ಮೂರು ದಿನ ಕ್ಯಾಂಪೇನ್ ಮಾಡಿ ಸಾಕ್ತದೆ ಯಾತ್ರೆ. ಮಧ್ಯೆ ಬರೋ ಜಿಲ್ಲಾ ಕೇಂದ್ರದಲ್ಲಿ ಮಾಡ್ತೇನೆ. ಓಕೆ ಸರ್, ಕಳಿಸಿ ಕಳಿಸಿ ಸರ್. ಇನ್ನು ಈ ಬಾಗಲಕೋಟೆ ಈ ಇದಕ್ಕೆ ಬರೋದಾದ್ರೆ, ರಾಜಕೀಯಕ್ಕೆ ಬರೋದಾದ್ರೆ ಸರ್, ಸರ್ ಈಗ ಇಲ್ಲಿ ಕಾಂಗ್ರೆಸ್ ಅಲ್ಲಿ ಅಭ್ಯರ್ಥಿಗಳನ್ನ ನೀವು ನೋಡಬಹುದು. ಒಂದ್ ಕಡೆ ಹುಣಗುಂದಲ್ಲಿ ವೀನಾ ಕಾಶ್ಯಪ್ನವರು ಇದಾರೆ, ಅಂದ್ರೆ ಬಾಗಲಕೋಟೆಯಲ್ಲಿ ಅದೇ ಪಕ್ಷದ ರಕ್ಷಿತಾ ಇಟಿ ಅವರು ಇರಬಹುದು. ಸೊ ಈಗ ಇವರಿಬ್ಬರ ಮಧ್ಯೆ ನಾವು ಟಿಕೆಟ್ ಗಾಗಿ ಒಂದು ರೀತಿ ಹೋರಾಟ ಇರುವಂತದ್ದು. ಇಲ್ಲಿ ಯಾವ ಟಿಕೆಟ್ಗೆ? ಎಂಪಿ ಟಿಕೆಟ್? ಎಂಪಿ ಟಿಕೆಟ್ಗೆ ಸರ್ ಮಾಡ್ಲಿಲ್ಲ, ತಪ್ಪೇನಿದೆ. ಹೆಣ್ಮಕ್ಳಿಗೆ ಕೊಡ್ಬೇಕು. ಆಕ್ಚುಲಿ ನಮ್ ಜಿಲ್ಲೆಯಲ್ಲಿ ನೋಡಿ, ಹೆಣ್ಮಕ್ಳಿಗೆ ಉಮಾಶ್ರೀ ಅವ್ರಿಗೆ ಹೋದ ಅದು ಹೊರಗಿನವರು, ಅವ್ರಿಗೆ ಕೊಟ್ಟಿದ್ರು. ನಮ್ ಜಿಲ್ಲೆಯವ್ರಿಗೆ ಯಾರಿಗೂ ಕೊಡಲ್ಲ. ನಮ್ ಜಿಲ್ಲೆ ನಾಯಕರು ಕಾಂಗ್ರೆಸ್ ಅಲ್ಲಿ ಕೊಡ್ಲಿ, ಬಿಜೆಪಿ ಅವರು ಕೊಡ್ಲಿ, ಮಹಿಳೆಯರಿಗೂ ಒಂದು ಅವಕಾಶ ಕೊಟ್ಟು ನೋಡ್ಬೇಕಲ್ಲ. ಓಕೆ ಓಕೆ ಸರ್. ಈಗ ಉತ್ತರ ಕರ್ನಾಟಕದಲ್ಲಿ ಯಾರು ಮಹಿಳೆಯರೇ ಕೊಟ್ಟಿದ್ದಾರೆ? ಶೋಭಾ ಕರಂದ್ಲಾಜೆ ಒಬ್ರು ಬಿಟ್ರೆ ಬೇರೆ ಯಾರಿದ್ದಾರೆ? ಉತ್ತರ ಕರ್ನಾಟಕದಲ್ಲಿ ಮಹಿಳೆಯರಿಗೆ ಪ್ರಾಶಸ್ತ್ಯನೇ ಕೊಡಲ್ಲ ನಮ್ಮವರು. ಒಳ್ಳೇದು, ಲಾಸ್ಟ್ ಟೈಮ್ ನಿಂತಿದ್ರು, ಕೊಟ್ಟಿದ್ದಾರೆ ಅವ್ರಿಗೆ. ರಾಜಕೀಯ ವ್ಯವಸ್ಥೆ ಬಗ್ಗೆ ಇಲ್ಲದ್ರೆ ಬಾಗಲಕೋಟೆಗೆ ಸಂಬಂಧಪಟ್ಟಂತೆ, ಬಾಗಲಕೋಟೆಯಲ್ಲಿ ನೋಡಿ, ಈಗ
ಅಲ್ಲಿ ಮುಂಚೆ ಒಂಚೂರು ಜೆಡಿಎಸ್ ಬಂದಿತ್ತು ಆಗ, ಅದು ಬಿಟ್ರೆ ಅಲ್ಲೆಲ್ಲ ಕಾಂಗ್ರೆಸ್ ಬಿಜೆಪಿ ಪ್ರಾಬಲ್ಯ. ಸೊ ನಾನು ಏನ್ ಹೇಳ್ತೀನಿ, ಜಿಲ್ಲೆಯ ಅಭಿವೃದ್ಧಿ ದೃಷ್ಟಿಯಿಂದ, ಒಂದು ಬದಲಾವಣೆ ದೃಷ್ಟಿಯಿಂದ ನಾನು ಬೇರೆ ರಾಜ್ಯ ಜಿಲ್ಲೆಗಳಲ್ಲೂ ಸುತ್ತಿದ್ದೀನಿ. ಸೊ ನಮ್ಮಲ್ಲಿ ಕಂಪೇರ್ ಮಾಡಿದ್ರೆ ಇದೆ ಪರವಾಗಿಲ್ಲ ನಮ್ಮ ಜಿಲ್ಲೆ, ಬಟ್ ಒಂದು ಬದಲಾವಣೆ ಆಗ್ಬೇಕು ನಮ್ಮ ಜಿಲ್ಲೆಲಿ. ಪದೇ ಪದೇ ಅವ್ರಿಗೆ ಒಬ್ಬೊಬ್ಬರು ಕೊಟ್ಟವ್ರಿಗೆ ಅವಕಾಶ ಕೊಡ್ತಾ ಕೂತಿದ್ರು ಜಿಲ್ಲೆ ಜನ. ಅಲ್ಲಿ ಒಬ್ರಿಗೆ ಬರೀ ಗೋವಿಂದ ಕಾರಜೋಳ ತಿಮ್ಮಾಪುರ ಅಂತಾರೆ, ನಮ್ಮವ್ರಿಗೆ ಬಂದ್ರೆ ಅದೇ ಚರಂತಿ ಮಠ ಅದೇ ಮೇಟಿ ಅಂತಾರೆ. ಹೊಸೊಬ್ರಿಗೆ ಯುವಕರಿಗೂ ಅವಕಾಶ ಕೊಡ್ಬೇಕು. ಅಲ್ಲಿ ಬದಾಮಿ ಒಬ್ಬರಿಗೆ ಬರೀ ಅದೇ ಚಿಮ್ಮನ ಕಟ್ಟಿ ಎಲ್ಲ ಕುಟುಂಬಕ್ಕೇನೆ ಸೀಮಿತಗೊಳಿಸ್ಬಿಟ್ಟಿದ್ದಾರೆ ರಾಜಕಾರಣ. ಹೊಸೊಬ್ಬರಿಗೆ ಯುವಕರಿಗೂ ಕೂಡ ನಮ್ಮ ಜಿಲ್ಲೆಯಲ್ಲಿ ಅವಕಾಶ ಕೊಡ್ಬೇಕು. ತುಂಬಾ ಜನ ಸುದೀಗಾಲದಲ್ಲಿ ನಿಂತಿದ್ದಾರೆ ಸೇವೆ ಮಾಡ್ಲಿಕ್ಕೆ. ಜಿಲ್ಲೆ ಜನ ಮನಸ್ಸು ಮಾಡ್ಬೇಕು, ಒಂದು ಬದಲಾವಣೆ ಆಗ್ಬೇಕು. ಯಾಕೆ ನೋಡ್ರಿ, 108 ಸಮಸ್ಯೆಗಳಿದೆ. ಮುಳುಗಡೆ ಸಮಸ್ಯೆ ಹಂಗೆ ಕೂತಿದೆ, ಆಮೇಲೆ ಕಬ್ಬೂರು ರೈತರ ಹೋರಾಟ ಸಮಸ್ಯೆ ಹಂಗೆ ಇದೆ. ಕಡೆ ಹುಣಗುಂದ ಕಡೆ ಎಲ್ಲ ಒಣ ಬೇಸಾಯ, ಅಲ್ಲಿ ಆರ್ಥಿಕವಾಗಿ ಇದು ಮಾಡ್ಬೇಕು. ಗಣಿಗಾರಿಕೆ ಇದೆ, ಅವು ತುಂಬಾನೇ ಕೆಲ್ಸಗಳಿದೆ ಮಾಡೋದು. ನೆಕ್ಸ್ಟ್ ಲೆವೆಲ್ ಇಗೆ ತಗೊಂಡೋಗ್ಬೇಕು ಜಿಲ್ಲೆ ಅಂದ್ರೆ. ಹೊಸಬರಿಗೆ ಹೊಸತನ ಯೋಚನೆ ಮಾಡ್ತಕ್ಕಂಥವ್ರಿಗೆ, ಯುವಕರಿಗೆ ಅವಕಾಶ ಕೊಡ್ಬೇಕು ಜಿಲ್ಲೆ ಜನ. ಅದಿಷ್ಟು ನಂದು ವಿಚಾರ. ಏನ್ ಹೇಳ್ತೀರಿ ಕೊನೆಯದಾಗಿ ಇಲ್ಲಿ ಬಾಗಲಕೋಟೆ ಮತ ಬಾಂಧವರಿಗೆ ಅಂತ? ಮತ ಬಾಂಧವರಿಗ ಮತ ಬಾಂಧವರಿಗೆ ನಾನು ಹೇಳೋದಿಷ್ಟೇ, 2024 ಜಿಲ್ಲೆಯಲ್ಲಿ ಒಂದು ಬದಲಾವಣೆ ತರಬೇಕು ಬಾಗಲಕೋಟೆ ಜಿಲ್ಲೆ ಜನ. ಯಾಕಂದ್ರೆ ಸುಮಾರು 4 ವರ್ಷದಿಂದ 4 ಟರ್ಮ್ ಅವ್ರಿಗೆ ಕೊಟ್ಟಿದ್ದಾರೆ ಗದ್ದಿಗೌಡರಿಗೆ, ಹೇಳ್ಕೊಳ್ಳುವಂತ ಏನ್ ಕೆಲಸ ಮಾಡಿಲ್ಲ. ಮತ್ತೆ ಒಂದು ರೈಲ್ವೆ ಪ್ರಾಜೆಕ್ಟ್ ಮುಗಿಸಕ್ ಆಗ್ತಿಲ್ಲ ಅವ್ರಿಗೆ 20 ವರ್ಷದಲ್ಲಿ ಆ ಕುಡಿಚಿ ಬಾಗಲಕೋಟೆದು. ಇನ್ನು ಅವ್ರೆಲ್ಲೂ ಮತ್ತೆ ಅಲ್ಲಿ ಲೋಕಸಭೆಯಲ್ಲಿ ಮಾತು ಆಡಲ್ಲ ಅವರು ನಮ್ ಜಿಲ್ಲೆ ಬಗ್ಗೆ. ಬರಗಾಲ ಬಂದಾಗೂ ಅಲ್ಲಿ ಧ್ವನಿ ಐತಿ ನಮ್ ದುಡ್ತಾರಲ್ಲ. ಅತಿವೃಷ್ಟಿಯಾಗಿ ಕೃಷ್ಣಾ ನದಿ ಪ್ರವಾಹ ಬಂದಾಗ ಕೂಡ ಹೇಳ್ಕೋಷ್ಟು ಅಮೌಂಟ್ ಅನ್ನು ಪರಿಹಾರ ಕೊಡ್ತಲ್ಲ. ಮತ್ತೆ ನಮ್ಮ ನರಗುಂದವ್ರು ನಮ್ಗೆ ಬರ್ತದೆ, ಅಲ್ಲಿ ಅವರು ಸುಮಾರು 3-4 ಇಲ್ಲ 5-6-7 ವರ್ಷದಿಂದ ಅವರು ಮಹದಾಯಿಗಾಗಿ ಹೋರಾಟ ಕೂತಿದ್ದಾರೆ. ಯಾವ ಸಮಸ್ಯೆಗಳನ್ನು ಬಗೆಹರಿಸಿ ನಿಟ್ಟಲ್ಲಿ ಒಂದು ಡೈನಾಮಿಕ್ ಆಗಿ ಏನು ಸ್ಟೆಪ್ಸ್ ತಗೊಂತಾ ಇಲ್ಲ. ಅವರು ಕಾಂಗ್ರೆಸ್ ಅಲ್ಲಿ ಅಧಿಕಾರ ಆಗಿದ್ದಾಗ ಅವರೇ ಎಂಪಿ, ಬಿಜೆಪಿ ಅಧಿಕಾರ ಇದ್ದಾಗ ಅವರೇ ಎಂಪಿ, ಏನು ಮಾಡ್ತಾ ಇಲ್ಲ. ಸಾಕು, ಹೊಸಬ್ರಿಗೆ ಚಾನ್ಸ್ ಕೊಡ್ಲಿ, ಯಾರಿಗಾದ್ರೂ ಕೊಡ್ಲಿ, ಈಗ ನಾನು ಕಂಟೆಸ್ಟ್ ಮಾಡ್ತೀನಿ, ನಂಗಾದ್ರೂ ಕೊಡ್ಲಿ, ಇಲ್ಲ ಬೇರೆ ಯಾರಿಗಾದ್ರೂ ಕೊಡ್ಲಿ. ಒಟ್ಟು ಒಟ್ಟಿನಲ್ಲಿ ಒಂದು ಬದಲಾವಣೆ ತರಬೇಕು ಈ ಸಾರಿ ಜನ. ಓಕೆ ಸರ್, ಓಕೆ ಓಕೆ ಸರ್. ಸರ್ ಥ್ಯಾಂಕ್ ಯು ಸರ್, ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡಿರೋ.